ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. 2022ರಲ್ಲಿ ರಿಲೀಸ್ ಆಗಿದ್ದ ಜಾನ್ ಲೂಥರ್ ಎಂಬ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮೂವಿ ಒನ್ ಲೈನ್ ಸ್ಟೋರಿ ಏನಂದ್ರೆ, ಒಂದು ಆಕ್ಸಿಡೆಂಟ್ ಕೇಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಹೊರಟ ಹೀರೋ ತುಂಬಾನೇ ಭಯಾನಕ ವಿಷಯಗಳನ್ನ ಕಂಡುಹಿಡಿತಾನೆ. ಆ ಭಯಾನಕ ವಿಷಯ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಬಸ್ ಬರ್ತಿರೋದನ್ನ ತೋರಿಸ್ತಾರೆ. ತಕ್ಷಣ ಬಸ್ ಮೇಲೆ ಏನೋ ಶಬ್ದ ಕೇಳಿಸುತ್ತೆ, ಏನು ಅಂತ ಹೋಗಿ ನೋಡಿದ್ರೆ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ. ಈಗ ಒಂದು ಮಹೀಂದ್ರ ಪಿಕಪ್ ಅದೇ ರೋಡ್ ನಲ್ಲಿ ಬರ್ತಿರೋದನ್ನ ತೋರಿಸ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಇವರು ಹೀರೋನ ತಂದೆ, ಆಕ್ಚುಲಿ ಹೀರೋ ತಂಗಿಗೆ ಎಂಗೇಜ್ಮೆಂಟ್ ತಯಾರಿ ಮಾಡ್ತಾ ಇರ್ತಾರೆ. ಆದ್ರೆ ಹೀರೋ ಇನ್ನೂ ಈ ಫಂಕ್ಷನ್ ಗೆ ಬಂದಿಲ್ಲ ಅಂತ ಹೀರೋನ ತಂದೆ ಟೆನ್ಷನ್ ಆಗ್ತಾರೆ. ಇವಳೆ ಹೀರೋನ ತಂಗಿ, ಇವಳಿಗೇನೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರುತ್ತೆ. ಇವರು ಹೀರೋನ ವೈಫ್. ಹೀರೋಗೆ ಎಷ್ಟೇ ಕಾಲ್ ಮಾಡಿದ್ರು ಹೀರೋ ಕಾಲ್ ಪಿಕ್ ಮಾಡ್ತಿಲ್ಲ. ಈಗ ಒಬ್ರು ಪೊಲೀಸ್ ಆಫೀಸರ್ನ ತೋರಿಸ್ತಾರೆ. ಇವರ ಈ ಚಿತ್ರದ ಹೀರೋ ಜಾನ್ ಲೂಥರ್. ಪೊಲೀಸ್ ಹಾಗೂ ರೌಡಿಗಳ ನಡುವೆ ಫೈಟ್ ಆಗಿರುತ್ತೆ. ಈ ಫೈಟ್ ನಲ್ಲಿ ಜಾನ್ ಕೈಗೆ ಸ್ವಲ್ಪ ಇಂಜುರಿ ಆಗಿರುತ್ತೆ. ಜಾನ್ ಸ್ಟೇಷನ್ ಗೆ ಬಂದಾಗ ಕಾನ್ಸ್ಟೇಬಲ್ ಒಂದು ಆಕ್ಸಿಡೆಂಟ್ ಕೇಸ್ ಬಗ್ಗೆ ಹೇಳ್ತಾರೆ. ಈಗ ಜಾನ್ ಆ ಆಕ್ಸಿಡೆಂಟ್ ನಡೆದ ಸ್ಪಾಟ್ ಗೆ ಹೋಗ್ತಾನೆ. ಹೀಗೆ ಹೋಗ್ತಿರುವಾಗ ಐಯರ್ ಆಫೀಸರ್ ಕಾಲ್ ಮಾಡಿ ಜಾನ್ ಹ್ಯಾಂಡಲ್ ಮಾಡ್ತಿರೋ ಹೈ ಪ್ರೊಫೈಲ್ ಕೇಸ್ ಬಗ್ಗೆ ಅಪ್ಡೇಟ್ಸ್ ಕೇಳ್ತಾರೆ. ಅದಕ್ಕೆ ಜಾನ್ ಹೀಗೆ ಹೇಳ್ತಾನೆ, ಪಾರ್ಟಿಯಲ್ಲಿ ಮೋಹನ್ ಎಂಬ ವ್ಯಕ್ತಿಯನ್ನ ಕೊಲೆ ಮಾಡೋಕೆ ಟ್ರೈ ಮಾಡಿದ್ದ, ಇಬ್ಬರನ್ನ ಹುಡುಕ್ತಾ ಇದ್ದೀವಿ, ಒಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ. ಮೋಹನ್ನ ಕೊಲೆ ಮಾಡೋಕೆ ಟ್ರೈ ಮಾಡಿದ್ದು ಮನು ಹಾಗೂ ಲಿಜೋ ಅಂತ ಹೇಳ್ತಾನೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅಂತ ಐಯರ್ ಆಫೀಸರ್ ಹೇಳ್ತಾರೆ. ಒಂದು ಆಕ್ಸಿಡೆಂಟ್ ಆಗಿರೋ ಕೇಸ್ ಇದೆ, ಈಗ ಸ್ಪಾಟ್ ಗೆ ಹೋಗ್ತಾ ಇದ್ದೀನಿ, ನಾಳೆ ನನಗೆ ರಜೆ ಬೇಕು ಯಾಕಂದ್ರೆ ನನ್ನ ತಂಗಿಗೆ ಎಂಗೇಜ್ಮೆಂಟ್ ಇದೆ ಅಂತ ಜಾನ್ ಹೇಳ್ತಾನೆ. ಅದಕ್ಕೆ ಐಯರ್ ಆಫೀಸರ್ ಓಕೆ ಅಂತ ಹೇಳ್ತಾರೆ. ಜಾನ್ ಆಕ್ಸಿಡೆಂಟ್ ಆದ ಸ್ಥಳಕ್ಕೆ ಹೋಗ್ತಾನೆ. ಬೈಕ್ ನಲ್ಲಿ ಬಂದ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ, ಇದರಿಂದ ಬೈಕ್ ನಲ್ಲಿ ಇದ್ದ ವ್ಯಕ್ತಿ ಬಸ್ ಮೇಲೆ ಬಿದ್ದಿದ್ದಾನೆ ಅಂತ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬಸ್ ಮೇಲೆ ಒಬ್ಬ ವ್ಯಕ್ತಿ ಬಿದ್ದಿರ್ತಾನೆ ಅಲ್ವಾ, ಅದು ಇದೇ ಆಕ್ಸಿಡೆಂಟ್ ಕೇಸ್ ಆಗಿರುತ್ತೆ. ಬೈಕ್ ಗೆ ಡಿಕ್ಕಿ ಹೊಡೆದು ನಿಲ್ಲಿಸದೆ ಹೋಗಿದ್ದಾರೆ. ಇದೊಂದು ಹಿಟ್ ಅಂಡ್ ರನ್ ಕೇಸ್. ಆಕ್ಸಿಡೆಂಟ್ ನಲ್ಲಿ ಸತ್ತ ವ್ಯಕ್ತಿಯ ಹೆಸರು ರೆಜಿ, ಅವನ ಸ್ವಂತ ಊರು ಎರ್ನಾಕುಳಂ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಈಗ ನಮ್ಗೆ ಒಂದು ಡೌಟ್ ಶುರು ಆಗುತ್ತೆ, ಆಕ್ಸಿಡೆಂಟ್ ಆದ್ಮೇಲೆ ಆ ವ್ಯಕ್ತಿ ಹೇಗೆ ಬಸ್ ಮೇಲೆ ಬಂದು ಬಿದ್ದ ಅಂತ. ಆಕ್ಚುಲಿ ಆಕ್ಸಿಡೆಂಟ್ ಆಗಿರೋದು ಅದೇ ರೋಡ್ ನ ಮೇಲ್ಭಾಗದಲ್ಲಿ. ಆಕ್ಸಿಡೆಂಟ್ ಆದ ಫೋರ್ಸ್ ಗೆ ಬೈಕ್ ನಲ್ಲಿದ್ದ ವ್ಯಕ್ತಿ ಅದೇ ರೋಡ್ ನ ಕೆಳಭಾಗದಲ್ಲಿ ಬರ್ತಿದ್ದ ಬಸ್ ಮೇಲೆ ಬಂದು ಬಿದ್ದಿದ್ದಾನೆ. ಈಗ ಜಾನ್ ಮನೆಗೆ ಬರ್ತಾನೆ. ಆಗ ನಿನ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ, ತಂಗಿ ಎಂಗೇಜ್ಮೆಂಟ್ ಇಟ್ಕೊಂಡು ಬೆಳಗ್ಗೆ ಬರೋಕೆ ಹೇಳಿದ್ರೆ ಈಗ ಬಂದಿದ್ಯಾ ಅಂತ ಜಾನ್ ಅವರ ತಂದೆ ಬೈತಾರೆ. ಜಾನ್ ಏನು ರಿಯಾಕ್ಟ್ ಮಾಡದೆ ನೇರವಾಗಿ ತಂಗಿನ ನೋಡೋಕೆ ಹೋಗ್ತಾನೆ. ತಂಗಿ ಯಾಕೆ ಲೇಟ್ ಅಂತ ಕೇಳಿದಾಗ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಜಾನ್ ಹೇಳ್ತಾನೆ. ಜಾನ್ ವೈಫ್ ಸಹ ಅದನ್ನೇ ಕೇಳ್ತಾಳೆ, ಯಾಕೆ ಸರಿಯಾದ ಟೈಮ್ಗೆ ಬರಲಿಲ್ಲ ಅಂತ. ಡ್ಯೂಟಿನಲ್ಲಿ ಬ್ಯುಸಿ ಇದ್ದೆ ಅಂತ ಜಾನ್ ಹೇಳ್ತಾನೆ. ಬೆಳಗ್ಗೆ ಜಾನ್ ತಂಗಿ ಎಂಗೇಜ್ಮೆಂಟ್ ನಡೆಯುತ್ತೆ. ಆಗ ಜಾನ್ಗೆ ಸ್ಟೇಷನ್ ಇಂದ ಕಾಲ್ ಬರುತ್ತೆ, ಜಾನ್ ಅಲ್ಲಿಂದ ಹೊರಡೋಕೆ ರೆಡಿ ಆಗ್ತಾನೆ. ಆಗ ಜಾನ್ ವೈಫ್, ನಿನ್ನ ತಂಗಿ ಎಂಗೇಜ್ಮೆಂಟ್ ಗಿಂತ ಕೆಲ್ಸಾನೇ ಮುಖ್ಯನಾ ಅಂತ. ಜಾನ್ ಏನು ಹೇಳ್ದೆ ಅಲ್ಲಿಂದ ಹೊರಟೋಗ್ತಾನೆ. ಸ್ಟೇಷನ್ ಗೆ ಬಂದ ತಕ್ಷಣ ಜಾನ್ ಜೊತೆ ಕೆಲಸ ಮಾಡುವ ಫಿಲಿಕ್ಸ್ ಎಂಬ ವ್ಯಕ್ತಿ ಆ ಬೈಕ್ ಆಕ್ಸಿಡೆಂಟ್ಗೂ ಮುಂಚೆ ಒಂದು ಎಟಿಎಂ ಹತ್ರ ಇರೋ ಸಿಸಿ ಟಿವಿಯಲ್ಲಿ ಕರೆಕ್ಟ್ ಆಗಿ 8 ಗಂಟೆಗೆ ಒಂದು ಬೈಕ್ ಪಾಸ್ ಆಗಿದೆ. ರೆಜಿ ಜೊತೆ ಪ್ರಕಾಶ್ ಎಂಬ ವ್ಯಕ್ತಿ ಸಹ ಹೋಗಿದ್ದಾನೆ. ಆಕ್ಸಿಡೆಂಟ್ ಆದ ನಂತರ ಪ್ರಕಾಶ್ ಕಾಣೆ ಆಗಿದ್ದಾನೆ ಅಂತ. ಪ್ರಕಾಶ್ ಬ್ಯಾಕ್ ಗ್ರೌಂಡ್ ಏನು ಅಂತ ಜಾನ್ ಕೇಳ್ತಾನೆ. ಪ್ರಕಾಶ್ ಒಬ್ಬ ಸ್ಕೂಲ್ ಟೀಚರ್, ರೆಜಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದ. ಪ್ರಕಾಶ್ ಹಾಗೂ ರೆಜಿ ಕ್ಲೋಸ್ ಫ್ರೆಂಡ್ಸ್ ಅಂತ ಫಿಲಿಕ್ಸ್ ಹೇಳ್ತಾನೆ. ಆಕ್ಸಿಡೆಂಟ್ ಆಗಿದ್ದ ಬೈಕ್ ನ ಚೆಕ್ ಮಾಡ್ತಾರೆ. ಆಕ್ಸಿಡೆಂಟ್ ನಡೆದ ಜಾಗದಲ್ಲಿ ಒಂದು ಹೆಡ್ಲೈಟ್ ಪೀಸ್ ಸಿಕ್ಕಿದೆ. ನನ್ಗೆ ಅನ್ಸುತ್ತೆ ಅದು ಬೈಕ್ ಗೆ ಡಿಕ್ಕಿ ಹೊಡೆದು ನಿಲ್ಲಿಸದೆ ಹೋದ ವೆಹಿಕಲ್ ನ ಹೆಡ್ಲೈಟ್ ಪೀಸ್ ಆಗಿರ್ಬೋದು. ಸಿಸಿ ಟಿವಿ ಫುಟೇಜ್ ಪ್ರಕಾರ ಇವರಿಬ್ರು ಮುನ್ನಾರಿಂದ ಎರ್ನಾಕುಲಂಗೆ ಹೊರಟಿದ್ರು. ಹಾಗಾದ್ರೆ ಇವ್ರಿಗೆ ಡಿಕ್ಕಿ ಹೊಡೆದ ವೆಹಿಕಲ್ ಎರ್ನಾಕುಲಂಯಿಂದ ಮುನ್ನಾರ್ಗೆ ಬರ್ತಿದ್ದ ವೆಹಿಕಲ್ ಆಗಿರ್ಬೋದು ಅಂತ ಫಿಲಿಕ್ಸ್ ಹೇಳ್ತಾನೆ. ಪ್ರಕಾಶ್ ಕಾಲ್ ಡೀಟೇಲ್ ನ ಚೆಕ್ ಮಾಡಿದ್ರ ಅಂತ ಜಾನ್ ಕೇಳ್ತಾನೆ. ಚೆಕ್ ಮಾಡಿದ್ದೀನಿ, ಅವನು ಫ್ರೆಂಡ್ಸ್ ಹಾಗೂ ವೈಫ್ ಗೆನೆ ತುಂಬಾ ಕಾಲ್ ಮಾಡಿದ್ದಾನೆ. ಆದ್ರೆ ಆಕ್ಸಿಡೆಂಟ್ ಆದ ನಂತರ ಸರಿಯಾಗಿ 8:45ಕ್ಕೆ ಪ್ರಕಾಶ್ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ಹಾಗಾದ್ರೆ ರೆಜಿ ಕಾಲ್ ಲಿಸ್ಟ್ ನ ಕಲೆಕ್ಟ್ ಮಾಡಿ ಅಂತ ಜಾನ್ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಜಾನ್ ಗೆ ಐಯರ್ ಆಫೀಸರ್ ಇದ್ದ ಕಾಲ್ ಬರುತ್ತೆ. ಮೋಹನ್ ಕೇಸ್ ತುಂಬಾ ತಲೆನೋವಾಗಿದೆ, ಏನಾದ್ರೂ ಅಪ್ಡೇಟ್ಸ್ ಇದೆಯಾ ಅಂತ. ಮೋಹನ್ ಮೇಲೆ ಅಟ್ಯಾಕ್ ಮಾಡಿದ್ದ ಇಬ್ಬರನ್ನ ಸರ್ಚ್ ಮಾಡ್ತಾ ಇದ್ದೀವಿ. ಒಬ್ಬ ಸಸ್ಪೆಕ್ಟ್ ನ ಅರೆಸ್ಟ್ ಮಾಡಿ ವಿಚಾರಿಸಿದಾಗ ಅವನು ಮೋಹನ್ ಮೇಲೆ ಅಟ್ಯಾಕ್ ಮಾಡಿಲ್ಲ, ಅಟ್ಯಾಕ್ ಮಾಡಿದ್ದು ಬೇರೆ ಇಬ್ರು ಅಂತ ಹೇಳ್ತಿದ್ದಾನೆ. ಸದ್ಯದಲ್ಲೇ ಅವರಿಬ್ಬರನ್ನ ಕಂಡುಹಿಡಿಯೋದಾಗಿ ಜಾನ್ ಹೇಳ್ತಾನೆ.
ನೆಕ್ಸ್ಟ್ ಸೀನ್ ನಲ್ಲಿ ಫಿಲಿಕ್ಸ್ ರೆಜಿಯ ಕಾಲ್ ಲಿಸ್ಟ್ ಅನ್ನ ಕಲೆಕ್ಟ್ ಮಾಡಿರ್ತಾನೆ. ಲಾಸ್ಟ್ ಇನ್ಕಮಿಂಗ್ ಕಾಲ್ 8:30ಕ್ಕೆ ಬಂದಿದೆ, ಡ್ಯೂರೇಷನ್ 32 ಸೆಕೆಂಡ್ ಅಂತ ಗೊತ್ತಾಗುತ್ತೆ. ಈಗ ರೆಜಿಗೆ ಕೊನೆಯದಾಗಿ ಕಾಲ್ ಮಾಡಿದ್ದ ವ್ಯಕ್ತಿಯ ಅಡ್ರೆಸ್ ಅನ್ನ ಕಂಡುಹಿಡಿದು ಅಲ್ಲಿಗೆ ಹೋಗ್ತಾರೆ. ರೆಜಿ ನಿಮ್ಗೆ ಹೇಗೆ ಪರಿಚಯ ಅಂತ ಕೇಳಿದಾಗ, ನನ್ನ ಒಂದು ಪ್ರಾಪರ್ಟಿ ಸೇಲ್ ಮಾಡೋಕೆ ರೆಜಿ ಹೆಲ್ಪ್ ಮಾಡಿದ್ದ ಅಂತ. ನಿನ್ನೆ ಅವರು ಇಲ್ಲಿಗೆ ಬಂದಿದ್ರ ಅಂತ ಕೇಳಿದಾಗ, ಹೌದು ರೆಜಿ ಹಾಗೂ ಅವನ ಫ್ರೆಂಡ್ ಪ್ರಕಾಶ್ ಬಂದಿದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಇಲ್ಲಿಂದ ಅವರು ಹೊರಟ್ರು ಅಂತ ಕೇಳ್ತಾರೆ. 8 ಗಂಟೆಗೆ ಹೊರಟ್ರು ಅಂತ ಆ ವ್ಯಕ್ತಿ ಹೇಳ್ತಾರೆ. ಅವರು ಇಲ್ಲಿಂದ ಹೊರಟ ನಂತರ ನೀವು ರೆಜಿಗೆ ಕಾಲ್ ಮಾಡಿದ್ರ ಅಂತ ಕೇಳಿದಾಗ, ಹೌದು ರೆಜಿ ಅವನ ಸ್ಪೆಕ್ಸ್ ನ ಇಲ್ಲೇ ಮರೆತು ಬಿಟ್ಟೋಗಿದ್ದ, ಅದಕ್ಕೇನೆ ಕಾಲ್ ಮಾಡಿದ್ದೆ ಅಂತ. ಈಗ ಜಾನ್ ಈಗ ಹೇಳ್ತಾನೆ, ರೆಜಿ ಕಾಲ್ ರಿಸೀವ್ ಮಾಡಿದ್ದಾನೆ, ಆಗ ಸ್ಪೆಕ್ಸ್ ತರೋಕೆ ಮತ್ತೆ ಗಾಡಿ ಟರ್ನ್ ಮಾಡಿದ್ದಾರೆ. ಆಗ ಮೇಲಿನಿಂದ ಬರ್ತಿದ್ದ ಯಾವುದೋ ವೆಹಿಕಲ್ ಇವರ ಬೈಕ್ ಗೆ ಡಿಕ್ಕಿ ಹೊಡೆದಿದೆ. ಆದ್ರೆ ಡಿಕ್ಕಿ ಹೊಡೆದ ಗಾಡಿ ಯಾವುದೇ CCTV ಫುಟೇಜ್ ಕಣ್ಣಿಗೆ ಬಿದ್ದಿಲ್ಲ. ಯಾಕಂದ್ರೆ ಇಲ್ಲಿಂದ ಸುಮಾರು 12 ಕಿಲೋಮೀಟರ್ ವರೆಗೂ ತುಂಬಾ ಡಿವಿಯೇಷನ್ ರೋಡ್ ಗಳಿವೆ, ಅಲ್ಲಿ ಯಾವುದೇ CCTV ಇಲ್ಲ ಅಂತ. ಬೈಕ್ ಗೆ ಡಿಕ್ಕಿ ಹೊಡೆದಿರೋ ವೆಹಿಕಲ್ ಅದೇ ರೋಡ್ ನ ಕೆಳಭಾಗದಲ್ಲಿದ್ದ ಬಸ್ ಅನ್ನ ಪಾಸ್ ಮಾಡ್ಕೊಂಡೇ ಹೋಗಿರಬಹುದು. ಸೊ ಆ ಬಸ್ ಕಂಡಕ್ಟರ್ ಗೆ ಕಾಲ್ ಮಾಡಿ ನಂತರ ಪ್ಯಾಸೆಂಜರ್ಸ್ ಹತ್ರ ಅವರು ಆಕ್ಸಿಡೆಂಟ್ ಆದ ದಿನ ಫೋಟೋ ಅಥವಾ ವಿಡಿಯೋನ ತೆಗೆದಿದ್ರೆ ಅದನ್ನ ಕಲೆಕ್ಟ್ ಮಾಡಿ ಅಂತ ಜಾನ್ ಫಿಲಿಕ್ಸ್ ಗೆ ಹೇಳ್ತಾನೆ. ಫಿಲಿಕ್ಸ್ ಪ್ಯಾಸೆಂಜರ್ಸ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಆಕ್ಸಿಡೆಂಟ್ ನಡೆದ ದಿನ ತೆಗೆದಿದ್ದ ಫೋಟೋಸ್ ಹಾಗೂ ವಿಡಿಯೋಸ್ ನ ಕಲೆಕ್ಟ್ ಮಾಡ್ತಾನೆ. ಈಗ ಜಾನ್ ಹಾಗೂ ಫಿಲಿಕ್ಸ್ ಪ್ಯಾಸೆಂಜರ್ಸ್ ಇಂದ ಕಲೆಕ್ಟ್ ಮಾಡಿದ್ದ ಫೋಟೋಸ್ ನ ನೋಡ್ತಾರೆ. ಒಂದು ಫೋಟೋನಲ್ಲಿ ಜಾನ್ ಗೆಸ್ ಮಾಡಿದ ರೀತಿನೆ ಬೈಕ್ ಗೆ ಡಿಕ್ಕಿ ಹೊಡೆದ ವೆಹಿಕಲ್ ಆ ಬಸ್ ನ ಪಾಸ್ ಮಾಡ್ಕೊಂಡೇ ಹೋಗಿರುತ್ತೆ. ಈಗ ಜಾನ್ ಈ ವೆಹಿಕಲ್ ನ RC ಡೀಟೇಲ್ ನ ಕಲೆಕ್ಟ್ ಮಾಡೋಕೆ ಹೇಳ್ತಾನೆ. ಆ ವೆಹಿಕಲ್ ನ RC ಡೀಟೇಲ್ಸ್ ಕಲೆಕ್ಟ್ ಮಾಡಿದಾಗ ಅದು ವರ್ಗೀಸ್ ಎಂಬ ವ್ಯಕ್ತಿಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ನಂತರ ಅವನನ್ನ ಸ್ಟೇಷನ್ ಗೆ ಕರೆದು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ ವರ್ಗೀಸ್ ಆ ದಿನ ಏನಾಯ್ತು ಅಂತ ಹೇಳೋಕೆ ಶುರು ಮಾಡ್ತಾನೆ. ಆ ದಿನ ಮುನ್ನಾರ್ಗೆ ವೆಜಿಟೇಬಲ್ ಡೆಲಿವರಿ ಕೊಡೋಕೆ ಬಂದಿದ್ದಾನೆ. ರಿಟರ್ನ್ ಹೋಗುವಾಗ ತುಂಬಾ ಮಳೆ ಸುರಿತಾ ಇತ್ತು, ಇದರಿಂದ ಮುಂದೆ ಬಂದ ಬೈಕ್ ಗೆ ಡಿಕ್ಕಿ ಹೊಡೆದಿದ್ದಾನೆ. ಈ ಆಕ್ಸಿಡೆಂಟ್ ಫೋರ್ಸ್ ಗೆ ರೆಜಿ ಬಸ್ ರೂಫ್ ಮೇಲೆ ಹೋಗಿ ಬಿದ್ದಿದ್ದಾನೆ. ಪ್ರಕಾಶ್ ಅಲ್ಲೇ ರೋಡ್ ನಲ್ಲೇ ಬಿದ್ದಿದ್ದ. ಇದರಿಂದ ಗಾಬರಿಗೊಂಡ ವರ್ಗೀಸ್ ಅಲ್ಲಿಂದ ಹೊರಟೋಗಿದ್ದಾನೆ. ಭಯದಿಂದ ಈ ವಿಷಯನ ಯಾರಿಗೂ ಹೇಳಲಿಲ್ಲ ಅಂತ ವರ್ಗೀಸ್ ಹೇಳ್ತಾನೆ. ಸರಿ, ಆಕ್ಸಿಡೆಂಟ್ ಫೋರ್ಸ್ ಗೆ ರೆಜಿ ಬಸ್ ರೂಫ್ ಮೇಲೆ ಹೋಗಿ ಬಿದ್ದ. ಹಾಗಾದ್ರೆ ರೋಡ್ ನಲ್ಲಿ ಬಿದ್ದಿದ್ದ ಪ್ರಕಾಶ್ ನ ಡೆಡ್ ಬಾಡಿ ಎಲ್ಲಿ ಅಂತ ಕೇಳಿದಾಗ ವರ್ಗೀಸ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಫಿಲಿಕ್ಸ್ ವರ್ಗೀಸ್ ಗೆ ಸರಿಯಾಗಿ ಹೊಡಿತಾನೆ. ಆಗ ಜಾನ್ ಪ್ರಕಾಶ್ ಕಾಣೆ ಆಗಿರೋದಕ್ಕೆ ವರ್ಗೀಸ್ ಕಾರಣ ಅಲ್ಲ, ಇದರಿಂದ ಬೇರೆ ಏನೋ ಮಿಸ್ಟ್ರಿ ಇದೆ ಅಂತ. ಈ ಆಕ್ಸಿಡೆಂಟ್ ಆದ ನಂತರ ನಿನ್ನ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ವೆಹಿಕಲ್ ಇತ್ತ ಅಂತ ಜಾನ್ ವರ್ಗೀಸ್ ಹತ್ರ ಕೇಳ್ತಾನೆ. ಅದಕ್ಕೆ ಇವನು ಇಲ್ಲ ಅಂತ ಹೇಳ್ತಾನೆ. ವರ್ಗೀಸ್ ಆಕ್ಸಿಡೆಂಟ್ ಮಾಡಿ ಸ್ಪಾಟ್ ಇಂದ ಹೋದ ನಂತರ ಯಾವ್ದೋ ವೆಹಿಕಲ್ ಅದೇ ಮಾರ್ಗದಲ್ಲಿ ಬಂದಿದೆ, ಆ ಗಾಡಿನಲ್ಲಿ ಬಂದ ವ್ಯಕ್ತಿನೇ ಪ್ರಕಾಶ್ ನ ಎತ್ಕೊಂಡು ಹೋಗಿರ್ಬೋದು ಅಂತ ಜಾನ್ ಥಿಂಕ್ ಮಾಡ್ತಾನೆ. ಈಗ ಮತ್ತೆ ಅದೇ CCTV ಫುಟೇಜ್ ನ ಚೆಕ್ ಮಾಡಿದಾಗ ಅದೇ ಮಾರ್ಗದಲ್ಲಿ ಒಂದು ಮಹೀಂದ್ರ ಪಿಕಪ್ ಹೋಗಿದೆ. ಆದ್ರೆ ಆ ಗಾಡಿಗೆ ಸೈಡ್ ನಲ್ಲಿ ನಂಬರ್ ಇರೋದಿಲ್ಲ. ಈಗ ಪ್ಯಾಸೆಂಜರ್ಸ್ ಆ ದಿನ ಆಕ್ಸಿಡೆಂಟ್ ಸ್ಪಾಟ್ ನಲ್ಲಿ ತೆಗೆದಿದ್ದ ವಿಡಿಯೋಸ್ ನ ಚೆಕ್ ಮಾಡಿದಾಗ ವರ್ಗೀಸ್ ನ ವೆಹಿಕಲ್ ಹೋದ ನಂತರ ಈ ಮಹೀಂದ್ರ ಪಿಕಪ್ ಅದೇ ಮಾರ್ಗದಲ್ಲಿ ಬಂದಿದೆ. ಇದೇ ಆ ನಂಬರ್ ಇಲ್ದಿರೋ ಪಿಕಪ್ ಅಂತ ಜಾನ್ ಹೇಳ್ತಾನೆ. ಆಕ್ಚುಲಿ ಜಾನ್ ಗೆಸ್ ಮಾಡಿದ್ದು ನಿಜ. ಆಕ್ಸಿಡೆಂಟ್ ನಡೆದ ನಂತರ ವರ್ಗೀಸ್ ಸ್ಪಾಟ್ ಇಂದ ಹೋಗಿರ್ತಾನೆ. ನಂತರ ಈ ನಂಬರ್ ಇಲ್ದಿರೋ ಪಿಕಪ್ ನಲ್ಲಿ ಬಂದ ವ್ಯಕ್ತಿ ಪ್ರಕಾಶ್ ನ ಎತ್ತಾಕೊಂಡು ಹೋಗಿದ್ದಾನೆ. ಹಾಗಾದ್ರೆ ಪ್ರಕಾಶ್ ನ ಎತ್ತಾಕೊಂಡು ಹೋಗಿದ್ದು ಯಾರು ಅಂತ ಗೊತ್ತಿಲ್ಲ. ಜಾನ್ ಹಾಗೂ ಫಿಲಿಕ್ಸ್ ಮುನಾರ್ ನಲ್ಲಿರುವ ಎಲ್ಲಾ ಪಿಕಪ್ ಸ್ಟ್ಯಾಂಡ್ ಗಳನ್ನ ಚೆಕ್ ಮಾಡಿದಾಗ ಆ ನಂಬರ್ ಇಲ್ದಿರೋ ಪಿಕಪ್ ಸಿಗೋದಿಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ಒಬ್ಬ ಹುಡುಗ ಸ್ಕೂಲ್ ಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಆ ಹುಡುಗನ ಶೂ ಕಿತ್ತೋಗಿದ್ರಿಂದ ಇವನಿಗೆ ಬಸ್ ನ ಕ್ಯಾಚ್ ಮಾಡೋಕ್ ಆಗಲ್ಲ. ಆಗ ಒಂದು ಪಿಕಪ್ ಬರುತ್ತೆ, ಅದರಲ್ಲಿ ಲಿಫ್ಟ್ ಕೇಳಿ ಹೋಗ್ತಾನೆ. ಸಂಜೆ ಅಷ್ಟರಲ್ಲಿ ಆ ಹುಡುಗನ ಪೇರೆಂಟ್ಸ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಸೊ ಅದರಿಂದ ಜಾನ್ ಹಾಗೂ ಫಿಲಿಕ್ಸ್ ಸ್ಥಳಕ್ಕೆ ಬಂದಾಗ ಆ ಹುಡುಗನ ಶೂ ಪೀಸ್ ಸಿಗುತ್ತೆ. ಆ ಹುಡುಗನ ಹೆಸರು ಸುಬಿನ್. ಪೇರೆಂಟ್ಸ್ ಸ್ಕೂಲ್ ನಲ್ಲಿ ವಿಚಾರಿಸಿದಾಗ ಆ ಹುಡುಗ ಸ್ಕೂಲ್ ಗೆ ಹೋಗಿಲ್ಲ ಅಂತ ಗೊತ್ತಾಗಿದೆ. ನಂತರ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಫಿಲಿಕ್ಸ್ ಹೇಳ್ತಾನೆ. ಜಾನ್ ಸುಬಿನ್ ಪೇರೆಂಟ್ಸ್ ಹತ್ರ ವಿಚಾರಣೆ ಮಾಡ್ತಾನೆ. ನಂತರ 9:00 ರಿಂದ 10 ಗಂಟೆ ಸಮಯದಲ್ಲಿ ಈ ರೂಟ್ ನಲ್ಲಿ ಟ್ರಾವೆಲ್ ಆಗಿರೋ ಬಸ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಕೆ ಜಾನ್ ಫಿಲಿಕ್ಸ್ ಗೆ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಜಾನ್ ಒಂದು ಹೈ ಪ್ರೊಫೈಲ್ ಕೇಸ್ ನ ಹ್ಯಾಂಡಲ್ ಮಾಡ್ತಿರ್ತಾನೆ ಅಲ್ವಾ. ಆ ಇಬ್ಬರು ಒಂದು ಚರ್ಚ್ ಗೆ ಬಂದಿರೋದಾಗಿ ಇನ್ಫಾರ್ಮೇಶನ್ ಸಿಗುತ್ತೆ. ತಕ್ಷಣ ಜಾನ್ ಹಾಗೂ ಫಿಲಿಕ್ಸ್ ಅಲ್ಲಿಗೆ ಹೋಗಿ ಫಾದರ್ ಹತ್ರ ಅವರಿಬ್ಬರ ಫೋಟೋನ ತೋರಿಸಿ ಇವ್ರ ಹೆಸರು ಮನು ಹಾಗೂ ಲಿಜೋ, ಇವರಿಬ್ರು ಇಲ್ಲಿ ಇದ್ದಾರಾ ಅಂತ ಕೇಳಿದಾಗ, ಹೌದು ಆದ್ರೆ ಇವರಿಬ್ರು ನೀವು ಹೇಳ್ತಿರೋ ಹೆಸರನ್ನ ಹೇಳಿಲ್ಲ, ಬೇರೆ ಹೆಸರನ್ನ ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ. ತಕ್ಷಣ ಜಾನ್ ಹಾಗೂ ಫಿಲಿಕ್ಸ್ ಅವರಿಬ್ಬರನ್ನ ಹಿಡಿಯೋಕೆ ಹೋದಾಗ ಅವರಿಬ್ರು ತಪ್ಸ್ಕೊಂಡು ಓಡೋಗಿ ಒಂದು ರೂಮ್ ಒಳಗಡೆ ಸಿಕ್ಕಾಕೊಳ್ತಾರೆ. ಆಗ ನಡೆಯುವ ಫೈಟ್ ನಲ್ಲಿ ಅವರಿಬ್ಬರಲ್ಲಿ ಒಬ್ಬ ಜಾನ್ ನ 2 ಕಿವಿಗಳಿಗೆ ಟ್ಯೂಬ್ ಲೈಟ್ ಇಂದ ಹೊಡಿತಾನೆ. ಆದರೂ ಜಾನ್ ಅವರಿಬ್ಬರನ್ನ ಹೇಗೋ ಅರೆಸ್ಟ್ ಮಾಡ್ತಾನೆ.
ನಂತರ ಜಾನ್ ಕಿವಿಯಲ್ಲಿ ರಕ್ತ ಸುರಿತಾ ಇರೋದನ್ನ ನೋಡಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಈ ವಿಷಯ ಜಾನ್ ಫ್ಯಾಮಿಲಿಗೆ ಗೊತ್ತಾಗಿ ಹಾಸ್ಪಿಟಲ್ಗೆ ಬರ್ತಾರೆ. ಈಗ ಜಾನ್ ತಂದೆ ಡಾಕ್ಟರ್ನ ಮೀಟ್ ಆಗೋಕೆ ಹೋಗ್ತಾರೆ. ಜಾನ್ ಅವರ ತಾಯಿ ಏನ್ ಹೇಳಿದ್ರು ಡಾಕ್ಟರ್ ಅಂತ ಕೇಳ್ತಾರೆ. ಆಗ ಜಾನ್ ತಂದೆ ಹೀಗೆ ಹೇಳ್ತಾರೆ, ಟ್ಯೂಬ್ ಲೈಟ್ ಇಂದ ಅವನ ಕಿವಿಗೆ ಹೊಡೆದಿರೋದ್ರಿಂದ ಟ್ಯೂಬ್ ಲೈಟ್ ಚೂರುಗಳು ಅವನ ಎರಡು ಇಯರ್ ಡ್ರಮ್ಗೆ ಡ್ಯಾಮೇಜ್ ಮಾಡಿದೆ. ಬಲ ಕಿವಿ ಕೇವಲ 20% ಕೇಳಿಸುತ್ತೆ, ಆದ್ರೆ ಎಡ ಕಿವಿ ಕಂಪ್ಲೀಟ್ಲಿ ಕ್ಯೂರ್ಡ್ ಆಗಿದೆ ಅಂತ. ಇದರಿಂದ ಫ್ಯಾಮಿಲಿ ಮೆಂಬರ್ಸ್ ಗೆ ತುಂಬಾನೇ ದುಃಖ ಆಗುತ್ತೆ. ಈಗ ಡಾಕ್ಟರ್ ಜಾನ್ ಗೆ ಸಹ ಅವನ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಲಕಿವಿಗೆ ಇಯರಿಂಗ್ ಏಡ್ ಫಿಕ್ಸ್ ಮಾಡ್ತೀನಿ, ಆಗ 30-35% ಇಯರಿಂಗ್ ಇಂಪ್ರೂವ್ ಆಗುತ್ತೆ ಅಂತ. ಹಾಗಾದ್ರೆ ನಾನು ಡ್ಯೂಟಿಗೆ ಜಾಯಿನ್ ಆಗಬಹುದಾ ಅಂತ ಜಾನ್ ಕೇಳ್ತಾನೆ. ಸ್ವಲ್ಪ ದಿನ ರೆಸ್ಟ್ ಮಾಡೋದು ಒಳ್ಳೇದು ಅಂತ ಡಾಕ್ಟರ್ ಹೇಳ್ತಾರೆ. ಜಾನ್ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಸ್ವಲ್ಪ ದಿನ ರೆಸ್ಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಗೀತಾ ಎಂಬ ಮಹಿಳೆನ ತೋರಿಸ್ತಾರೆ. ಒಂದು ಮನೆ ಹತ್ರ ಹೋಗಿ ನಾನು ಮಲೆಯಟೂರ್ ಚರ್ಚ್ ನಲ್ಲಿ ಪ್ರೇಯರ್ ಮಾಡ್ತೀನಿ, ನನಗೆ ಏನಾದ್ರೂ ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ. ಆಗ ಮಹಿಳೆ ಅಕ್ಕಿ ಕೊಡ್ತಾರೆ. ಅಲ್ಲಿಂದ ಅಕ್ಕಿ ತಗೊಂಡು ಒಂದು ಮನೆ ಹತ್ರ ಬರ್ತಾರೆ. ಅಲ್ಲಿ ಜಾನ್ ಆಕ್ಸಿಡೆಂಟ್ ಕೇಸ್ ನಲ್ಲಿ ಹುಡುಕ್ತಾ ಇದ್ದ ಆ ಸೈಡ್ ನಲ್ಲಿ ನಂಬರ್ ಇಲ್ಲದೆ ಇರೋ ಪಿಕಪ್ ಅಲ್ಲೇ ಇರುತ್ತೆ. ಈ ಕಡೆ ಐಯರ್ ಆಫೀಸರ್ ಗೆ ಮೀಡಿಯಾ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದುವರೆಗೂ ಇಡುಕ್ಕಿ ಜಿಲ್ಲೆಯಲ್ಲಿ 3 ಮಿಸ್ಸಿಂಗ್ ಕೇಸಸ್ ಆಗಿದೆ. ಒಂದು ಪ್ರಕಾಶ್, ಎರಡನೇದು ಸುಬಿನ್, ಈಗ ಗೀತಾ ಎಂಬ ಮಹಿಳೆ. ಅಂದ್ರೆ ಈ ಗೀತಾ ಎಂಬ ಮಹಿಳೆ ಸಹ ಕಾಣೆ ಆಗಿದ್ದಾರೆ. ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಸರ್ಕಲ್ ಇನ್ಸ್ಪೆಕ್ಟರ್ ಜಾನ್. ಅವರು ಈಗ ಇಂಜುರಿ ಆಗಿ ರೆಸ್ಟ್ ನಲ್ಲಿ ಇದ್ದಾರೆ. ಈಗ ಕರೆಂಟ್ಲಿ ಈ ಕೇಸ್ ನ ಸಬ್ ಇನ್ಸ್ಪೆಕ್ಟರ್ ಫಿಲಿಕ್ಸ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ. ಆದ್ರೆ ಇದುವರೆಗೂ ಯಾವುದೇ ಕ್ಲೂ ಸಿಕ್ಕಿಲ್ಲ, ಯಾರನ್ನ ಸಹ ಅರೆಸ್ಟ್ ಸಹ ಮಾಡಿಲ್ಲ ಅಂತ ಮೀಡಿಯಾದವರು ಕೇಳ್ತಾರೆ. ಇನ್ನು 2 ವಾರದ ಒಳಗಡೆ ಈ ಕೇಸ್ ನ ಸಾಲ್ವ್ ಮಾಡ್ತೀವಿ ಅಂತ ಐಯರ್ ಆಫೀಸರ್ ಹೇಳ್ತಾರೆ. ಇದನ್ನೆಲ್ಲ ಜಾನ್ ಟಿವಿಯಲ್ಲಿ ನೋಡಿ ಕೇಳಿಸ್ಕೊಳ್ತಾನೆ. ಈಗ ಫಿಲಿಕ್ಸ್ ಕಾಲ್ ಮಾಡಿ ಮತ್ತೊಂದು ಮಿಸ್ಸಿಂಗ್ ಕೇಸ್ ರಿಪೋರ್ಟ್ ಆಗಿದೆ ಅಂತ ಜಾನ್ ಗೆ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಜಾನ್ ತಂದೆ ಹೀಗೆ ಹೇಳ್ತಾರೆ, ನಿನ್ನ ತಾಯಿಗೆ ನೀನು ಮತ್ತೆ ಜಾಬ್ ಗೆ ಹೋಗೋದು ಇಷ್ಟ ಇಲ್ಲ, ರಿಸೈನ್ ಮಾಡೋಕೆ ಹೇಳ್ತಿದ್ದಾಳೆ ಅಂತ. ಇದು ನಿನ್ನ ತಾಯಿ ನಿನ್ನತ್ರ ಹೇಳೋಕೆ ಹೇಳಿದ್ದು ಅಷ್ಟೇ, ಆದ್ರೆ ನೀನು ಧೈರ್ಯವಾಗಿ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗು ಅಂತ ಹೇಳ್ತಾರೆ. ತಂದೆನೆ ಧೈರ್ಯ ತುಂಬುತ್ತಿರೋದ್ರಿಂದ ಜಾನ್ ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಡ್ಯೂಟಿಗೆ ರೀಜಾಯಿನ್ ಆಗ್ತಾನೆ. ಆಗ ಐಯರ್ ಆಫೀಸರ್, ಯಾಕೆ ರಜೆ ಕ್ಯಾನ್ಸಲ್ ಮಾಡಿ ಮತ್ತೆ ಡ್ಯೂಟಿಗೆ ಬಂದಿದ್ದೀಯಾ ಅಂತ. ನನಗೆ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡಲೇಬೇಕು, ಬಹುಶಃ ಇದು ನಾನು ಇನ್ವೆಸ್ಟಿಗೇಟ್ ಮಾಡೋ ಕೊನೆ ಕೇಸ್ ಆಗಿರ್ಬೋದು ಅಂತ. ನೀನು ಈ ಕೇಸ್ ನ ಹ್ಯಾಂಡಲ್ ಮಾಡೋಕೆ ಪರ್ಫೆಕ್ಟ್ ಪರ್ಸನ್ ಅಂತ ನನಗೆ ಗೊತ್ತು, ಆದ್ರೆ ನಿನಗೆ ಒಂದೇ ಕಿವಿ ಅದು ಸಹ 30% ಇಯರಿಂಗ್ ಇಟ್ಕೊಂಡು ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತೀಯಾ ಅಂತ. ನನಗೆ ಇರೋ ಕೊರತೆ ಬಗ್ಗೆ ನನಗೆ ಗೊತ್ತಿದೆ, ಆದ್ರೆ ಅದು ಕೇಸ್ ಮೇಲೆ ಏನು ಎಫೆಕ್ಟ್ ಆಗಲ್ಲ ಅಂತ ಜಾನ್ ಹೇಳ್ತಾನೆ. ಮೀಡಿಯಾ ಬಾಯಿ ಮುಚ್ಚಿಸೋಕೆ ನಾನು ಕೇವಲ 2 ವಾರದೊಳಗಡೆ ಈ ಕೇಸ್ ನ ಸಾಲ್ವ್ ಮಾಡಿಸೋದಾಗಿ ಹೇಳಿಕೆ ಕೊಟ್ಟಿದ್ದೀನಿ, ಅಷ್ಟರೊಳಗಡೆ ಈ ಕೇಸ್ ನಲ್ಲಿ ಏನಾದ್ರೂ ಲೀಡ್ ಕಂಡು ಹಿಡಿಯಲೇಬೇಕು ಅಂತ ಐಯರ್ ಆಫೀಸರ್ ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಜಾನ್ ಸ್ಟೇಷನ್ ಗೆ ಬರ್ತಾನೆ. ಮೂರನೇ ಮಿಸ್ಸಿಂಗ್ ಕೇಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಫಿಲಿಕ್ಸ್ ಹತ್ರ ಕೇಳ್ತಾನೆ. ಮೂರನೇದಾಗಿ ಮಿಸ್ ಆಗಿರೋದು ಗೀತಾ ಎಂಬ ಮಹಿಳೆ, ಅವಳು ಕಾಣೆ ಆಗಿರೋದಾಗಿ ಅವಳ ಹಸ್ಬೆಂಡ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಗೀತಾ ಕಾಣೆ ಆಗಿರೋ ಬಗ್ಗೆ ಎಲ್ಲಾ ಸೋಷಿಯಲ್ ಮೀಡಿಯಾ ಹಾಗೂ ಲೋಕಲ್ ಚಾನೆಲ್ ಗಳಲ್ಲಿ ಆಡ್ ಕೊಡಿ ಅಂತ ಜಾನ್ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಆಡ್ ಕೊಟ್ಟಿದ್ವಿ ಅಲ್ವಾ, ಯಾರಾದ್ರೂ ಕಾಲ್ ಮಾಡಿದ್ರಾ ಅಂತ ಜಾನ್ ಕೇಳ್ತಾನೆ. ಇಲ್ಲ ಅಂತ ಫಿಲಿಕ್ಸ್ ಹೇಳ್ತಾನೆ. ಇದು ಸಾಧಾರಣ ಮಿಸ್ಸಿಂಗ್ ಕೇಸ್ ಅಲ್ಲ, ಯಾಕಂದ್ರೆ ಕಾಣೆ ಆಗಿರೋ 3 ವಿಕ್ಟಿಮ್ಸ್ ಗಳ ನಡುವೆ ಯಾವುದೇ ರಿಲೇಶನ್ಶಿಪ್ ಇಲ್ಲ, ಏಜ್ ಜೆಂಡರ್ ಪ್ರೊಫೆಷನ್ ಎಲ್ಲ ಡಿಫ್ರೆಂಟ್ ಇರೋದ್ರಿಂದ ಇದೊಂದು ರ್ಯಾಂಡಮ್ ಸೆಲೆಕ್ಷನ್ ಅಂತ ಜಾನ್ ಹೇಳ್ತಾನೆ. ಗೀತಾ ಕಾಣೆ ಆಗಿರೋ ಬಗ್ಗೆ ಇವರು ಆಡ್ಸ್ ಕೊಟ್ಟಿರ್ತಾರೆ ಅಲ್ವಾ, ಅದನ್ನ ನೋಡಿ ಒಬ್ರು ಕಾಲ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಜಾನ್ ಹಾಗೂ ತಂಡದವರು ಕಾಲ್ ಮಾಡಿದ ವ್ಯಕ್ತಿಯ ಅಡ್ರೆಸ್ ಗೆ ಹೋಗ್ತಾರೆ. ಹೋಗಿ ಗೀತಾ ಬಗ್ಗೆ ವಿಚಾರಿಸಿದಾಗ ಅವರು ಮಲೆಯಟೂರ್ ಚರ್ಚ್ ನಲ್ಲಿ ಪ್ರೇಯರ್ ಅಟೆಂಡ್ ಮಾಡ್ತಾರಂತೆ, ಅದಕ್ಕೆ ಏನಾದ್ರೂ ಬೇಕು ಅಂತ ಕೇಳಿದ್ರು, ನಾನು ಸ್ವಲ್ಪ ಅಕ್ಕಿ ಕೊಟ್ಟೆ ಅಂತ ಈ ಮಹಿಳೆ ಹೇಳ್ತಾರೆ. ಗೀತಾ ಇಲ್ಲಿಂದ ಹೋದ ನಂತರ ಈ ಸೈಡ್ ನಂಬರ್ ಇಲ್ಲದೆ ಇರೋ ಪಿಕಪ್ ನ ಎಲ್ಲಾದ್ರೂ ನೋಡಿದ್ರಾ ಅಂತ ಕೇಳ್ತಾರೆ. ಆಗ ಈ ಚಿಕ್ಕ ಮಗು ಪಕ್ಕದ ಮನೆ ಹತ್ರ ನೋಡಿರೋದಾಗಿ ಹೇಳುತ್ತೆ. ಆ ಮನೆಯಲ್ಲಿ ಯಾರು ಸ್ಟೇ ಆಗಿದ್ದಾರೆ ಅಂತ ಕೇಳಿದಾಗ ಬಿಲ್ಡಿಂಗ್ ವರ್ಕರ್ ಸ್ಟೇ ಆಗಿದ್ರು, ಈ ಪ್ರಾಪರ್ಟಿ ಐಸಾಕ್ ಎಂಬ ವ್ಯಕ್ತಿಗೆ ಸೇರಿದ್ದು ಅಂತ ಈ ಮಹಿಳೆಯ ಗಂಡ ಹೇಳ್ತಾನೆ. ಇವರು ಆ ಮನೆ ಹತ್ರ ಹೋದಾಗ ಅಲ್ಲಿ ಯಾರು ಇರಲ್ಲ, ಹಾಗೂ ಪಿಕಪ್ ಸಹ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ಫಿಲಿಕ್ಸ್ ಐಸಾಕ್ ಎಂಬ ವ್ಯಕ್ತಿನ ಮೀಟ್ ಆಗಿ ವಿಚಾರಿಸ್ತಾನೆ. ಅವನು ಮುನ್ನಾರ್ ನಲ್ಲಿ ಗ್ಯಾಲಕ್ಸಿ ಫ್ರಮ್ ಎಂಬ ಏಜೆನ್ಸಿಗೆ ರೆಂಟ್ ಕೊಟ್ಟಿರೋದಾಗಿ ಹೇಳ್ತಾನೆ. ಈಗ ಇವರು ಐಸಾಕ್ ಹೇಳಿದ್ದ ಆ ಏಜೆನ್ಸಿಯ ಓನರ್ ನ ಹುಡ್ಕೊಂಡು ಹೋಗ್ತಾರೆ. ಐಸಾಕ್ ಅವರ ಮನೆಯನ್ನ ಬಾಡಿಗೆ ತಗೊಂಡಿರೋದು ನೀವೇನಾ ಅಂತ ಕೇಳಿದಾಗ ಹೌದು, ಆದ್ರೆ ಅಲ್ಲಿ ಯಾರು ಅಷ್ಟಾಗಿ ಇರೋದಿಲ್ಲ, ಒಂದು ಸ್ಟೋರೇಜ್ ರೂಮ್ ತರ ಯೂಸ್ ಮಾಡ್ತಾ ಇದ್ದೀವಿ, ಸಮ್ಟೈಮ್ಸ್ ವರ್ಕರ್ಸ್ ಅಲ್ಲಿ ಸ್ಟೇ ಆಗ್ತಾರೆ ಅಂತ. ನಿಮ್ಮ ಹತ್ರ ಮಹೀಂದ್ರ ಪಿಕಪ್ ಇದೆಯಾ ಅಂತ ಕೇಳ್ತಾರೆ. ಹೌದು ಅಂತ ಈ ವ್ಯಕ್ತಿ ಹೇಳ್ತಾರೆ. ಎಷ್ಟು ಅಂತ ಕೇಳಿದಾಗ 2, 1 ಇಲ್ಲೇ ಇದೆ, ಇನ್ನೊಂದು ವರ್ಕ್ಶಾಪ್ ನಲ್ಲಿ ಇದೆ ಅಂತ.
ಇಲ್ಲಿರೋದನ್ನ ತೋರಿಸಿ ಅಂತ ಹೇಳ್ತಾರೆ. ಅಲ್ಲೋಗಿ ನೋಡಿದಾಗ ಆ ಗಾಡಿಯಲ್ಲಿ ಸೈಡ್ ನಂಬರ್ ಇರೋದಿಲ್ಲ. ಸೊ ಇವರು ಸಿಸಿಟಿವಿಯಲ್ಲಿ ನೋಡಿದ ಪಿಕಪ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಈ ಗಾಡಿಗೆ ಮಾತ್ರ ಏನು ಸೈಡ್ ನಂಬರ್ ಇಲ್ಲ ಅಂತ ಕೇಳಿದಾಗ, ನಾನು ಈಗಲೇ ಇದನ್ನ ನೋಡ್ತಾ ಇರೋದು, ನನಗೆ ಗೊತ್ತಿಲ್ಲ, ಈ ಗಾಡಿನ ಓಡಿಸ್ತಾ ಇರೋದು ವೆಂಕಟ್ ಎಂಬ ಡ್ರೈವರ್ ಅಂತ ಹೇಳ್ತಾರೆ. ಹಾಗಾದ್ರೆ ವೆಂಕಟ್ ಎಲ್ಲಿ ಅಂತ ಕೇಳಿದಾಗ, ಅವನು ಚೆನ್ನೈನಲ್ಲಿದ್ದಾನೆ, ನಮ್ಮ ಬೋರ್ವೆಲ್ ಲಾರಿನ ಮಾರೋಕೆ ನನ್ನ ತಮ್ಮನ ಜೊತೆ ಹೋಗಿದ್ದಾನೆ ಅಂತ. ಈ ವೆಂಕಟ್ ಯಾವಾಗಾದ್ರೂ ನೀವು ರೆಂಟ್ ತಗೊಂಡಿದ್ದ ರೂಮ್ಗೆ ಹೋಗಿ ಸ್ಟೇ ಆಗ್ತಿದ್ನ ಅಂತ ಕೇಳಿದಾಗ, ಯಾವಾಗಾದ್ರೂ ಒಂದ್ಸರಿ ಹೋಗ್ತಿದ್ದ ಅಂತ ಹೇಳ್ತಾರೆ. ಈಗ ಜಾನ್ಗೆ ವೆಂಕಟ್ ಮೇಲೆ ಡೌಟ್ ಶುರು ಆಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಜಾನ್ ವೆಂಕಟ್ ಸ್ಟೇ ಆಗಿದ್ದ ರೂಮ್ ಅನ್ನ ಓಪನ್ ಮಾಡ್ತಾರೆ. ಆಗ ಅಲ್ಲಿ ಅರ್ಧ ಸುಟ್ಟಿರೋ ಪೇಪರ್ ಪೀಸಸ್ ಸಿಗುತ್ತೆ. ಹಾಗೂ ಲ್ಯಾಂಪ್ ಮೇಲೆ ರಕ್ತದ ಕಲೆ ಇರೋದನ್ನ ನೋಡಿ ಫಾರೆನ್ಸಿಕ್ ಟೀಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ವೆಂಕಟ್ನ ಫೋಟೋ ನಿಮ್ಮ ಹತ್ರ ಇದೆಯಾ ಅಂತ ಕೇಳಿದಾಗ ಈ ವ್ಯಕ್ತಿ ಒಂದು ಫೋಟೋನ ತೋರಿಸ್ತಾರೆ. ಇವರು ಚೆನ್ನೈಗೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ, ಯಾವಾಗ ರಿಟರ್ನ್ ಬರ್ತಾರೆ ಅಂತ ಜಾನ್ ಕೇಳ್ತಾನೆ. ಲಾರಿ ಮಾರಿ ದುಡ್ಡು ಸಿಕ್ಕಿದ ನಂತರ ನೆಕ್ಸ್ಟ್ ಟ್ರೈನ್ಗೆನೆ ರಿಟರ್ನ್ ಬರೋದಾಗಿ ಹೇಳಿದ್ರು ಅಂತ. ವೆಂಕಟ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ದಾರಾ ಅಂತ ಕೇಳಿದಾಗ, ಫ್ರೆಂಡ್ಸ್ ಯಾರು ಇಲ್ಲ, ಪ್ರಸಾದ್ ಎಂಬ ವ್ಯಕ್ತಿ ವೆಂಕಟ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ. ಪ್ರಸಾದ್ ಯಾರು ಅಂತ ಕೇಳಿದಾಗ, ಇಲ್ಲೇ ಕೆಲಸ ಮಾಡ್ತಿದ್ದ ವ್ಯಕ್ತಿ, ಎಲ್ತ್ ಇಶ್ಯೂ ಅಂತ ಅವರ ಸ್ವಂತ ಊರಾದ ಕುಲುಕುಮಲೈಗೆ ಹೋದ್ರು ಅಂತ. ಸರಿ, ನೀವು ಸಹ ನಮ್ ಜೊತೆ ಅಲ್ಲಿಗೆ ಬರಬೇಕು ಅಂತ ಹೇಳಿ ಈ ವ್ಯಕ್ತಿನ ಸಹ ಆ ಅಡ್ರೆಸ್ಗೆ ಕರ್ಕೊಂಡು ಹೋಗ್ತಾರೆ. ಈಗ ಜಾನ್ ಹಾಗೂ ತಂಡದವರು ಪ್ರಸಾದ್ ಎಂಬ ವ್ಯಕ್ತಿನ ಮೀಟ್ ಆಗಿ, ನೀವು ಎಲ್ತ್ ಇಶ್ಯೂ ಇದೆ ಅಂತ ಸುಳ್ಳು ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದು ಕೆಲಸ ಮಾಡ್ತಿದ್ದೀರಾ ಅಲ್ವಾ ಅಂತ ಕೇಳ್ತಾರೆ. ಪ್ರಸಾದ್ ಏನು ಉತ್ತರಿಸೋದಿಲ್ಲ. ಹಾಗಾದ್ರೆ ನೀವು ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದೀರಾ ಅಂತ ಆಯ್ತು, ಯಾಕೆ ಸುಳ್ಳು ಹೇಳಿದ್ರಿ ಅಂತ ಕೇಳ್ತಾರೆ. ಈಗ ಪ್ರಸಾದ್ ಹೀಗೆ ಹೇಳ್ತಾರೆ, ವೆಂಕಟ್ ನನ್ನ ಅಣ್ಣನ ಮಗ, ಅವನು ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಿದ್ದ, ಪೋಸ್ಟ್ ಮಾರ್ಟಮ್ ಮಾಡೋದನ್ನ ಧೈರ್ಯದಿಂದ ಕದ್ದು ನೋಡ್ತಾ ಇದ್ದ, ವೆಂಕಟ್ಗೆ ಒಬ್ಳು ತಂಗಿ ಇದ್ಲು, ವೆಂಕಟ್ ತುಂಬಾನೇ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದ, ವೆಂಕಟ್ಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು, ನಾನು ಸುಮ್ನೆ ಹೇಳ್ತಾನೆ ಅಂತ ಥಿಂಕ್ ಮಾಡಿದ್ದೆ, ಆದ್ರೆ ಒಂದು ದಿನ ನನಗೆ ಅರ್ಥ ಆಯ್ತು, ರೈಲ್ವೆ ಟ್ರ್ಯಾಕ್ ನಲ್ಲಿ ಸತ್ತು ಬಿದ್ದಿದ್ದ, ಡೆಡ್ ಬಾಡಿಯಿಂದ ಬ್ರೈನ್ ಅನ್ನ ಕತ್ತರಿಸಿ ತಗೊಂಡು ಹೋಗ್ತಿದ್ದ, ಯಾಕೆ ಅಂತ ಕೇಳಿದಾಗ ನಾನು ದೊಡ್ಡ ಸರ್ಜನ್ ಆಗ್ತೀನಿ ಅಂತ ಹೇಳ್ದ. ಅದೇ ರೀತಿ ಅವನು ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಪಾಸ್ ಮಾಡಿ MBBSಗೆ ಜಾಯ್ನ್ ಆದ. ಎಲ್ಲಾ ಟೀಚರ್ಸ್ಗೂ ಅವನನ್ನ ಕಂಡ್ರೆ ತುಂಬಾ ಇಷ್ಟ, ಎಲ್ಲಾ ಕ್ಲಾಸ್ನಲ್ಲೂ ಫಸ್ಟ್. ಅದೇ ಸಂದರ್ಭದಲ್ಲಿ ವೆಂಕಟ್ ತಂಗಿಗೆ ಅನಾರೋಗ್ಯ ಸಮಸ್ಯೆ ಆಯ್ತು, ಟ್ರೀಟ್ಮೆಂಟ್ಗೆ ತುಂಬಾ ದುಡ್ಡು ಬೇಕಾಗಿತ್ತು, ದುಡ್ಡಿಗಾಗಿ ಲೈಸೆನ್ಸ್ ಇಲ್ಲದೆ ಇದ್ರು ವೆಂಕಟ್ ಒಂದು ಹಾಸ್ಪಿಟಲ್ ನಲ್ಲಿ ರಾತ್ರಿ ಸಮಯದಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ದ. ಆಗ ಅವನು ಹೌಸ್ ಸರ್ಜನ್ ಆಗಿದ್ದ. ಹಾಸ್ಪಿಟಲ್ ನಲ್ಲಿ ಒಂದು ಹುಡುಗಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅಂತ ಅಡ್ಮಿಟ್ ಮಾಡಿದ್ರು. ವೆಂಕಟ ಆ ಹುಡುಗಿಗೆ ಟ್ರೀಟ್ಮೆಂಟ್ ಕೊಟ್ಟ, ಆದ್ರೆ ಆ ಮಗು ಸತ್ತೋಯ್ತು. ಇದು ಪೊಲೀಸ್ ಕೇಸ್ ಆಗಿ ಮೆಡಿಕಲ್ ಅಸೋಸಿಯೇಷನ್ ಅವನನ್ನ ಡಿಬಾರ್ ಮಾಡಿದ್ರು. 5 ವರ್ಷ ಜೈಲಿನಲ್ಲೇ ಇದ್ದ. ಟ್ರೀಟ್ಮೆಂಟ್ಗೆ ದುಡ್ಡಿಲ್ದೆ ಅವನ ತಂಗಿ ಸತ್ತೋದ್ಲು. ವೆಂಕಟಿನ ಡಾಕ್ಟರ್ ಆಗೋದೇ ಇಲ್ಲ ಅಂತ ನಮ್ಮ ಅಣ್ಣ ಮತ್ತೆ ಅವರ ವೈಫ್ ಸೂಸೈಡ್ ಮಾಡ್ಕೊಂಡ್ರು. ನಂತರ ವೆಂಕಟ್ ರಿಲೀಸ್ ಆದ. ಒಂದು ದಿನ ನಾವು ಮುನಾರ್ ನಲ್ಲಿ ಕೆಲಸ ಮುಗಿಸಿ ರಿಟರ್ನ್ ಬರುವಾಗ ಆಕ್ಸಿಡೆಂಟ್ ಆಗಿ ಯಾರೋ ರೋಡ್ ನಲ್ಲಿ ಬಿದ್ದಿದ್ರು. ಸೊ ಅದು ಬೇರೆ ಯಾರು ಅಲ್ಲ, ಅದು ಪ್ರಕಾಶ್. ಹೋಗಿ ಚೆಕ್ ಮಾಡಿದಾಗ ಆ ವ್ಯಕ್ತಿಗೆ ಜೀವ ಇತ್ತು. ಅವನನ್ನ ನಮ್ಮ ಪಿಕಪ್ ಗಾಡಿಯಲ್ಲಿ ಹಾಕೊಂಡು ಹಾಸ್ಪಿಟಲ್ಗೆ ಹೊರಟ್ವಿ. ಆದ್ರೆ ಅರ್ಧ ದಾರಿಯಲ್ಲೇ ಆ ವ್ಯಕ್ತಿ ಸತ್ತೋದ. ನನ್ನನ್ನ ಅಲ್ಲಿಂದ ಹೊರಡೋಕೆ ಹೇಳಿ ಆ ಬಾಡಿನ ಅವನು ಸ್ಟೇ ಆಗಿದ್ದ ರೂಮ್ಗೆನೆ ವೆಂಕಟ್ ತಗೊಂಡೋದ. ನಂತರ ಅವನು 2 ದಿನ ಕೆಲಸಕ್ಕೆ ಬಂದಿಲ್ಲ. ಆದ್ರೆ ರಿಟರ್ನ್ ಕೆಲಸಕ್ಕೆ ಬಂದಾಗ ತುಂಬಾ ಸಂತೋಷವಾಗಿದ್ದ. ಸ್ವಲ್ಪ ದಿನದ ನಂತರ ಮತ್ತೆ 2 ದಿನ ರಜೆ ತಗೊಂಡ. ನನಗೆ ಡೌಟ್ ಬಂದು ಅವನ್ ರೂಮ್ ಹತ್ರ ಹೋಗಿ ಏನ್ ನಡೀತಾ ಇದೆ ಅಂತ ನೋಡ್ದೆ. ವೆಂಕಟ್ ಒಂದು ಚಿಕ್ಕ ಹುಡುಗನ ಬಾಡಿಯನ್ನ ಕಟ್ ಮಾಡ್ತಾ ಇದ್ದ. ಈ ಚಿಕ್ಕ ಹುಡುಗ ಬೇರೆ ಯಾರು ಅಲ್ಲ, ಅದು ಸುಬಿನ್. ಈ ಬಾಡಿಸ್ನೆಲ್ಲ ಇಟ್ಕೊಂಡು ವೆಂಕಟ್ ಏನ್ ಮಾಡ್ತಾನೆ ಅಂತ ಜಾನ್ ಕೇಳ್ತಾನೆ. ನನ್ಗೆ ಏನು ಗೊತ್ತಿಲ್ಲ ಅಂತ ಪ್ರಸಾದ್ ಹೇಳ್ತಾರೆ. ಈ ಕಡೆ ಪ್ರಸಾದ್ಗೆ ಹೆವಿ ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಗಿದ್ರಿಂದ ಅವನನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ರಾಜನ್ ಎಂಬ ಕಾನ್ಸ್ಟೇಬಲ್ನ ಇಲ್ಲೇ ಇರೋಕೆ ಹೇಳ್ತಾನೆ ಜಾನ್. ಇವರು ವೆಂಕಟ್ ಸ್ಟೇ ಆಗಿದ್ದ ರೂಮ್ ನಲ್ಲಿ ಬ್ಲಡ್ ಟ್ರೇಸ್ ಕಂಡು ಹಿಡಿದು ಫಾರೆನ್ಸಿಕ್ ಟೀಮ್ಗೆ ಹೇಳಿರ್ತಾರೆ ಅಲ್ವಾ, ಆ ಬ್ಲಡ್ ಬಿ ನೆಗೆಟಿವ್ ಅಂತ ಗೊತ್ತಾಗಿರುತ್ತೆ. ಸೊ ಗೀತಾ ಅವರ ಬ್ಲಡ್ ಗ್ರೂಪ್ ಸಹ ಬಿ ನೆಗೆಟಿವ್. ಈಗ ವೆಂಕಟ್ ಹಾಗೂ ಈ ವ್ಯಕ್ತಿಯ ಬ್ರದರ್ ಎಲ್ಲಿದ್ದಾರೆ ಅಂತ ಕಾಲ್ ಮಾಡೋಕೆ ಹೇಳ್ತಾರೆ. ಕಾಲ್ ಮಾಡಿದಾಗ ಅವರು 4:30ಕ್ಕೆ ಇರುವ ಟ್ರೈನ್ ನಲ್ಲಿ ಬರೋದಾಗಿ ಹೇಳ್ತಾರೆ. ಹಾಗಾದ್ರೆ ಅವರು ಎರ್ನಾಕುಲಂಗೆ ಬೆಳಗ್ಗೆ 5 ಗಂಟೆಗೆ ರೀಚ್ ಆಗ್ತಾರೆ ಅಂತ ಜಾನ್ ಹೇಳ್ತಾನೆ. ಈಗ ಜಾನ್ ವೆಂಕಟ್ ರೂಮ್ ನಲ್ಲಿ ಸಿಕ್ಕಿದ್ದ ಒಂದು ಪೇಪರ್ ಪೀಸ್ ನ ನೋಡ್ತಾನೆ. ಅದರಲ್ಲಿ ಬೇಲಿ ಅಂಡ್ ಲವ್ ಅಂತ ಇರುತ್ತೆ. ಅದನ್ನ ಗೂಗಲ್ ಮಾಡಿದಾಗ ಶಾರ್ಟ್ ಪ್ರಾಕ್ಟೀಸ್ ಆಫ್ ಸರ್ಜರಿ ಅಂತ ತೋರಿಸುತ್ತೆ. ಸೊ ಹಾಗಾದ್ರೆ ವೆಂಕಟ್, ಪ್ರಕಾಶ್, ಸುಬಿನ್ ಹಾಗೂ ಗೀತಾ ಇವರ ಬಾಡಿಯನ್ನ ಈ ಶಾರ್ಟ್ ಸರ್ಜರಿ ಪ್ರಾಕ್ಟೀಸ್ ಮಾಡೋಕೆ ಬಳಕೆ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ.
ಹಾಗಾದ್ರೆ ಅವರ ಡೆಡ್ ಬಾಡೀಸ್ನ ಏನ್ ಮಾಡಿರ್ಬೋದು ಅಂತ ಜಾನ್ ಥಿಂಕ್ ಮಾಡ್ತಾನೆ. ನೀವು ಬೋರ್ವೆಲ್ ತೆಗೆದ ನಂತರ ಒಂದು ವೇಳೆ ನೀರು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಜಾನ್ ಕೇಳ್ತಾನೆ. ಅದನ್ನ ಕ್ಲೋಸ್ ಮಾಡ್ತೀವಿ ಅಂತ ಈ ವ್ಯಕ್ತಿ ಹೇಳ್ತಾನೆ. ಯಾವ ಯಾವ ಡೇಟ್ ನಲ್ಲಿ ಕ್ಲೋಸ್ ಮಾಡಿದ್ರಿ ಅಂತ ಕೇಳಿದಾಗ ಇವರು ಡೀಟೇಲ್ಸ್ ನ ಹೇಳ್ತಾರೆ. ಮೊದಲನೆಯದು ಜುಲೈ 6 ಅಂತ. ಸೊ ಪ್ರಕಾಶ್ ಕಾಣೆ ಆಗಿರೋದು ಜುಲೈ 3, ಎರಡನೆಯದು ಜುಲೈ 14, ಸುಬಿನ್ ಕಾಣೆ ಆಗಿರೋದು ಜುಲೈ 10, ಕೊನೆಯದು ಆಗಸ್ಟ್ 21. ಸೊ ಗೀತಾ ಕಾಣೆ ಆಗಿರೋದು ಆಗಸ್ಟ್ 20. ಈಗ ಜಾನ್ ಗೆ ಡೌಟ್ ಬಂದು ಕ್ಲೋಸ್ ಮಾಡಿರೋ ಮೂರು ಬೋರ್ವೆಲ್ ಗಳನ್ನ ಓಪನ್ ಮಾಡೋಕೆ ಹೇಳ್ತಾನೆ. ಮೊದಲನೇ ಬೋರ್ವೆಲ್ ಓಪನ್ ಮಾಡಿದಾಗ ಬಾಡಿ ಪೀಸಸ್ ಸಿಗುತ್ತೆ, ಅದು ಪ್ರಕಾಶ್ ದೇಹದ ತುಂಡುಗಳು ಅಂತ ಫಾರೆನ್ಸಿಕ್ ಟೀಮ್ ಗೆ ಗೊತ್ತಾಗುತ್ತೆ. ಎರಡನೇ ಬೋರ್ವೆಲ್ ಓಪನ್ ಮಾಡಿದಾಗ ಅದರಲ್ಲಿ ಸುಬಿನ್ ದೇಹದ ತುಂಡುಗಳು ಸಿಗುತ್ತೆ, ಹಾಗೆ ಮೂರನೇ ಬೋರ್ವೆಲ್ ಓಪನ್ ಮಾಡಿದಾಗ ಗೀತಾ ದೇಹದ ತುಂಡುಗಳು ಸಿಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ವೆಂಕಟ್ ನಂಬರ್ ನ ಟ್ರೇಸ್ ಮಾಡೋಕೆ ಹೇಳ್ತಾನೆ ಜಾನ್. ಈ ನಂಬರ್ ಚೆನ್ನೈಯಿಂದ ಟ್ರಾವೆಲ್ ಆಗ್ತಿದೆ ಅಂತ ಹೇಳ್ತಾರೆ. ಸೊ ವೆಂಕಟ್ ಎರ್ನಾಕುಲಂಗೆ ಬರೋಕು ಮುಂಚೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಜಾನ್ ಹೇಳ್ತಾನೆ. ಆಗ ಫಿಲಿಕ್ಸ್, ನೀವು ಹೇಳಿದ್ರಿ ಅಲ್ವಾ ತಮಿಳ್ನಾಡಿನಲ್ಲಿ ಡಿಬಾರ್ ಆದ ಡಾಕ್ಟರ್ ಗಳ ಡೀಟೇಲ್ ನ ಕಲೆಕ್ಟ್ ಮಾಡೋಕೆ, ಆದ್ರೆ ಈ ಲಿಸ್ಟ್ ನಲ್ಲಿ ವೆಂಕಟ್ ಹೆಸರು ಇಲ್ಲ ಅಂತ. ಇದನ್ನ ಕೇಳಿ ಜಾನ್ ಗೆ ಶಾಕ್ ಆಗುತ್ತೆ. ಮತ್ತೆ ಆ ಲಿಸ್ಟ್ ನ ಚೆಕ್ ಮಾಡಿದಾಗ ಅದರಲ್ಲಿ ಪ್ರಸಾದ್ ಕುಮಾರ್ ಎಂಬ ಡಾಕ್ಟರ್ ಡಿಬಾರ್ ಆಗಿರೋದು ಗೊತ್ತಾಗುತ್ತೆ. ಸೊ ಈಗ ಜಾನ್ ಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಅದೇನಂದ್ರೆ ನಮ್ಮ ದಿಕ್ಕು ತಪ್ಪಿಸೋಕೇನೆ ಪ್ರಸಾದ್ ವೆಂಕಟ ಈ ಕೊಲೆಗಳನ್ನ ಮಾಡಿದ್ದು ಅಂತ ಸುಳ್ಳು ಹೇಳಿದ್ದಾನೆ. ಆಕ್ಚುಲಿ ನಿಜವಾದ ಕೊಲೆಗಾರ ಪ್ರಸಾದ್ ಅಂತ ಗೊತ್ತಾಗುತ್ತೆ. ತಕ್ಷಣ ಹಾಸ್ಪಿಟಲ್ ನಲ್ಲಿದ್ದ ರಾಜನ್ ಗೆ ಕಾಲ್ ಮಾಡಿ ನಾವು ಹುಡುಕ್ತಾ ಇರೋ ಕ್ರಿಮಿನಲ್ ವೆಂಕಟ್ ಅಲ್ಲ, ಅದು ಪ್ರಸಾದ್, ನೀವು ಹುಷಾರಾಗಿರಿ ಅಂತ ಹೇಳ್ತಾನೆ. ಈಗ ರಾಜನ್ ಹೋಗಿ ಪ್ರಸಾದ್ ನ ವಾರ್ಡ್ ನ ಚೆಕ್ ಮಾಡಿದಾಗ ಅವನು ಅಲ್ಲಿ ಇರೋದಿಲ್ಲ, ಪ್ರಸಾದ್ ಕಾಣೆ ಆಗಿದ್ದಾನೆ ಅಂತ ಜಾನ್ ಗೆ ಕಾಲ್ ಮಾಡಿ ಹೇಳ್ತಾರೆ. ಅಷ್ಟರಲ್ಲಿ ಹಿಂದೆಯಿಂದ ಬಂದ ಪ್ರಸಾದ್ ರಾಜನ್ ಗೆ ಇಂಜೆಕ್ಷನ್ ಕೊಟ್ಟು ಅನ್ಕಾನ್ಶಿಯಸ್ ಮಾಡ್ತಾನೆ. ಈಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಪ್ರಸಾದ್ ಹೇಳಿರ್ತಾನೆ ಅಲ್ವಾ ವೆಂಕಟ್ ಚಿಕ್ಕ ವಯಸ್ಸಿನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದನ್ನ ನೋಡ್ತಿದ್ದ ಅಂತ. ಆಕ್ಚುಲಿ ಅದು ವೆಂಕಟ್ ಅಲ್ಲ, ಇದೇ ಪ್ರಸಾದ್. ತನಿಖೆಯನ್ನ ದಿಕ್ಕು ತಪ್ಪಿಸೋಕೇನೆ ಆರೋಪನ ವೆಂಕಟ್ ಮೇಲೆ ಹಾಕಿರ್ತಾನೆ. ರೈಲ್ವೆ ಟ್ರ್ಯಾಕ್ ನಲ್ಲಿದ್ದ ಬಾಡಿಯಿಂದ ಬ್ರೈನ್ ಕತ್ತರಿಸಿ ತಗೊಂಡಿದ್ದು, MBBS ನಲ್ಲಿ ಜಾಯಿನ್ ಆಗಿ ಕ್ಲಾಸ್ ನಲ್ಲೇ ನಂಬರ್ 1 ಆಗಿದ್ದು, ನಂತರ ಡಿಬಾರ್ ಆಗಿ ಜೈಲಿಗೆ ಹೋಗಿದ್ದು ಎಲ್ಲ ಈ ಪ್ರಸಾದೇ ಆಗಿರ್ತಾನೆ. ಆ ದಿನ ಮುನ್ನಾರಿಂದ ರಿಟರ್ನ್ ಬರುವಾಗ ಇವನ್ ಜೊತೆ ವೆಂಕಟ್ ಇರೋದೇ ಇಲ್ಲ. ಇವನೇ ಪ್ರಕಾಶ್ ಬಾಡಿನ ತಗೊಂಡೋಗಿ ಇವನ ರೂಮ್ ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಸರ್ಜರಿ ಪ್ರಾಕ್ಟೀಸ್ ಮಾಡಿರ್ತಾನೆ. ನಂತರ ಸುಬಿನ್ ಹಾಗೂ ಗೀತಾ ಇವರನ್ನ ಸಹ ಕಿಡ್ನಾಪ್ ಮಾಡಿ ಇದೇ ರೀತಿ ಸರ್ಜರಿ ಪ್ರಾಕ್ಟೀಸ್ ಮಾಡಿರ್ತಾನೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಒಂದು ಪಿಕಪ್ ತೋರಿಸಿರ್ತಾರೆ ಅಲ್ವಾ, ಅದು ಇದೇ ಗಾಡಿ ಆಗಿರುತ್ತೆ. ಈಗ ಹಾಸ್ಪಿಟಲ್ ಗೆ ಬಂದು ನೋಡಿದ್ರೆ ರಾಜನ್ ಹಾಗೂ ಪ್ರಸಾದ್ ಇಬ್ರು ಕಾಣೆ ಆಗಿರ್ತಾರೆ. ಇಲ್ಲೇ ಪಕ್ಕದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಒಬ್ರು ಕಾನ್ಸ್ಟೇಬಲ್ ಹೇಳ್ತಾರೆ. ಆಗ ಅಲ್ಲಿಗೆ ಜಾನ್ ಹೋಗ್ತಾನೆ, ಅದು ಇಲ್ಲೇ ಕೆಲಸ ಮಾಡುವವರ ಡೆಡ್ ಬಾಡಿ ಅಂತ ಗೊತ್ತಾಗುತ್ತೆ. ಈಗ ಫಿಲಿಕ್ಸ್ ಕಾಲ್ ಮಾಡಿ ಈಗ ಹೇಳ್ತಾನೆ, ಎಲ್ಲೇ ಹುಡುಕಿದ್ರು ಪ್ರಸಾದ್ ಹಾಗೂ ರಾಜನ್ ಸಿಕ್ತಿಲ್ಲ. ಒಂದು ವೇಳೆ ಪ್ರಸಾದ್ ಎಸ್ಕೇಪ್ ಆಗೋದಾದ್ರೆ ಒಬ್ನೇ ಎಸ್ಕೇಪ್ ಆಗ್ತಿದ್ದ, ಜೊತೆಯಲ್ಲಿ ರಾಜನ್ನ ಹೇಗೆ ಕರ್ಕೊಂಡು ಹೋಗ್ತಾನೆ ಅಂತ. ಸೊ ಈಗ ಜಾನ್ ಗೆ ಒಂದು ವಿಷಯ ಗೊತ್ತಾಗುತ್ತೆ, ಹಾಗಾದ್ರೆ ಪ್ರಸಾದ್ ಎಲ್ಲೂ ಹೋಗಿಲ್ಲ, ಅದೇ ಹಾಸ್ಪಿಟಲ್ ನ ಪೋಸ್ಟ್ ಮಾರ್ಟಮ್ ವಾರ್ಡ್ ನಲ್ಲಿ ರಾಜನ್ನ ಇಟ್ಕೊಂಡು ಸರ್ಜರಿ ಪ್ರಾಕ್ಟೀಸ್ ಮಾಡೋಕೆ ಟ್ರೈ ಮಾಡ್ತಿರ್ಬೋದು ಅಂತ. ಆಕ್ಚುಲಿ ಜಾನ್ ಗೆಸ್ ಮಾಡಿದ್ದು ನಿಜ. ಇಲ್ಲಿ ಪ್ರಸಾದ್ ರಾಜನ್ ಅನ್ಕಾನ್ಶಿಯಸ್ ಆಗಿರುವಾಗ್ಲೇ ಸರ್ಜರಿ ಪ್ರಾಕ್ಟೀಸ್ ಮಾಡೋಕೆ ರೆಡಿ ಆಗ್ತಾನೆ. ಅಷ್ಟರಲ್ಲಿ ಜಾನ್ ಹಾಸ್ಪಿಟಲ್ ಗೆ ಬರ್ತಾನೆ. ಅದೃಷ್ಟವಶಾತ್ ರಾಜನ್ ಗೆ ಏನು ಆಗಿರೋದಿಲ್ಲ. ಪ್ರಸಾದ್ ಗೆ ಜಾನ್ ಇಲ್ಲಿಗೆ ಬರ್ತಾನೆ ಅಂತ ಗೊತ್ತಾಗಿ ಅಲರ್ಟ್ ಆಗಿರ್ತಾನೆ. ಈಗ ಜಾನ್ ಹಾಗೂ ಪ್ರಸಾದ್ ನಡುವೆ ಜಗಳ ಆಗಿ ಜಾನ್ ಗೆ ಸ್ವಲ್ಪ ಇಂಜುರಿ ಆಗುತ್ತೆ. ಜಾನ್ ಪ್ರಸಾದ್ ನ ಜೋರಾಗಿ ಪುಷ್ ಮಾಡಿದ್ರಿಂದ ಇಬ್ರು ಗ್ಲಾಸ್ ಬ್ರೇಕ್ ಮಾಡಿಕೊಂಡು ಹೊರಗಡೆ ಬಂದು ಬೀಳ್ತಾರೆ. ಪ್ರಸಾದ್ ಕಾಡಿನೊಳಗಡೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡುವಾಗ ಜಾನ್ ಚೇಸ್ ಮಾಡ್ಕೊಂಡು ಹೋಗಿ ಪ್ರಸಾದ್ ಗೆ ಸರಿಯಾಗಿ ಹೊಡೆದು ಸಾಯಿಸ್ತಾನೆ. ಈ ಕಡೆ ಗ್ಲಾಸ್ ಬ್ರೇಕ್ ಆಗಿರೋದನ್ನ ನೋಡಿದ ಫಿಲಿಕ್ಸ್ ಕಾಡಿನೊಳಗಡೆ ಹೋಗಿ ಹುಡುಕೋಕೆ ಶುರು ಮಾಡ್ತಾನೆ. ಆಗ ಜಾನ್ ಅಲ್ಲಿ ಬಿದ್ದಿರೋದನ್ನ ನೋಡಿ ನಂತರ ಅವನನ್ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಸ್ವಲ್ಪ ದಿನದ ನಂತರ ಜಾನ್ ಗೆ ಮತ್ತೊಂದು ಕೇಸ್ ನ ಸಾಲ್ವ್ ಮಾಡೋಕೆ ಈ ಹೈಯರ್ ಆಫೀಸರ್ ಹೇಳ್ತಾರೆ. ಇವರು IG ಗೆ ಕಾಲ್ ಮಾಡಿ ನರಗಕಾಣಂ ಮರ್ಡರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಯಾರು ಇನ್ಚಾರ್ಜ್ ಅಂತ IG ಕೇಳಿದಾಗ ಇವರು ಜಾನ್ ಲೂಥರ್ ಅಂತ ಹೇಳ್ತಾರೆ. ಇಲ್ಲಿಗೆ ಜಾನ್ ಲೂಥರ್ ಎಂಬ ಮೂವಿ ಎಂಡ್ ಆಗುತ್ತೆ. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.